ನಮಸ್ಕಾರ, ನಾನು ಜ್ಯೋತಿ ಭಟ್. ಜ್ಯೋತಿ ಭಟ್ಸ್ ಕಿಚನ್ ಒಳಗೆ ಸ್ವಾಗತ. ಇದು ಮಂಗಳೂರಿನ ನಂತೂರಿನಲ್ಲಿರುವ ಶ್ರೀ ಭಾರತಿ ಕಾಲೇಜಿನ ಸಭಾಂಗಣವಾದ ಶಂಕರಶ್ರೀಯಲ್ಲಿ ನಡೆದ ಒಂದು ಚಂದದ ಗೋಪೂಜೆ ನಿಮಗಾಗಿ ತಂದಿದ್ದೇನೆ. ಶ್ರದ್ಧಾಭಕ್ತಿಯಿಂದ ಮಾಡಿದಂತಹ ಈ ದೀಪಾವಳಿಯ ಪ್ರಯುಕ್ತ ನಡೆದ ಗೋಪೂಜೆ ಬಹಳ ಚೆನ್ನಾಗಿ ನಡೆಯಿತು. ಹಾಗೆ ಆ ಪ್ರಯುಕ್ತವಾಗಿ ಫಲಾಹಾರಕ್ಕಾಗಿ ಎಲ್ಲರೂ ಅವರವರ ಮನೆಯಲ್ಲಿ ಮಾಡಿದ ಮುಳ್ಳು ಸೌತೆಯ ಕೊಟ್ಟಿಗೆ ಸಾಂಬಾರು, ಕಾಯಿ ಹಾಲು, ಪಾಯಸ, ಹಾಗೆಯೇ ವಿಧ ವಿಧವಾದ ಸ್ವೀಟ್ಗಳನ್ನು ಮಾಡಿ ತಂದು ಇಲ್ಲಿ ಎಲ್ಲರೂ ಹಂಚಿ ಊಟ ಮಾಡಿದೆವು. ನಮಗೆ ಬಹಳವಾದ ಒಂದು ಸುಖವನ್ನು ಕೊಟ್ಟಿದೆ. ಒಂದು ಗೋವಿನೊಂದಿಗೆ ಕಳೆಯುವಂತಹ ಒಂದು ಅವಕಾಶ ಸಿಕ್ಕಿತು. ಇದಕ್ಕಾಗಿ ನಾವು ಹವ್ಯಕ ಸಭಾ ಮಂಗಳೂರು ಇದರ ವತಿಯಿಂದ ವರ್ಷವು ದೀಪಾವಳಿಯ ದಿವಸ ಗೋಪೂಜೆಗಾಗಿ ಸೇರುತ್ತೇವೆ. ಇದೊಂದು ಅಪೂರ್ವವಾದ ಅವಕಾಶ. ನಾವೆಲ್ಲರೂ ಒಟ್ಟಿಗೆ ಸೇರಿ ಗೋವಿಗೆ ಪೂಜೆ ಮಾಡಿ ಗೋವಿನೊಂದಿಗೆ ಹೊತ್ತು ಕಳೆದು ಎಲ್ಲರ ಮನೆಯಲ್ಲಿ ಮಾಡಿದ ಆಹಾರ ಪದಾರ್ಥಗಳನ್ನು ಹಂಚಿ ಊಟ ಮಾಡಿ ಒಟ್ಟಿಗೆ ಸಮಯ ಕಳೆದು ಹೋಗುತ್ತೇವೆ. ಇದು ಒಂದು ಸತ್ಸಂಪ್ರದಾಯ. ಇಂತಹ ಕಾರ್ಯಕ್ರಮಗಳು ಆಗಾಗ ಬರುತ್ತಿರಲಿ, ಎಲ್ಲರಿಗೂ ಸಂತಸವನ್ನು ತರುತ್ತಿರಲಿ. ಹಾಗೆಯೇ ಇನ್ನೂ ಹೆಚ್ಚು ಹೆಚ್ಚು ಗೋ ಸೇವೆ ಮಾಡುವ, ಗೋವಿನೊಂದಿಗೆ ಕಳೆಯುವ ಅವಕಾಶವನ್ನು ನಮಗೆ ಒದಗಿ ಬರುತ್ತಿರಲಿ. ಇದಕ್ಕಾಗಿ ಗೋವನ್ನು ಸಾಕುತ್ತಿರುವ ನಮ್ಮ ಶ್ರೀಭಾರತಿ ಕಾಲೇಜಿನ ವಠಾರದಲ್ಲಿರುವಂತಹ ಸತೀಶಣ್ಣನಿಗೆ ನೂರು ನಮಸ್ಕಾರಗಳು. ಬಹಳ ಚೊಕ್ಕವಾಗಿ ಚಂದವಾಗಿ ನಡೆದ ಈ ಗೋಪೂಜೆ ನಮಗೊಂದು
ಅಪೂರ್ವ ಅವಕಾಶ ನಮಗೆಲ್ಲರಿಗೂ ಸಂತೋಷವನ್ನು ಕೊಟ್ಟಿತು. ಹಾಗೆಯೇ ಎಲ್ಲ ಮಿತ್ರರೊಂದಿಗೆ ಸಂತಸದ ಸಮಯವನ್ನು ಕಳೆದು ಫಲಾಹಾರವನ್ನು ಸೇವಿಸಿ ನಾವು ನಮ್ಮ ನಮ್ಮ ಮನೆಗೆ ತೆರಳಿದೆವು. ಹೀಗೆಯೇ ನಿಜಾರ್ಥದಲ್ಲಿ ನಮಗೆ ಗೋವಿನ ಒಡನಾಡಿ ಸಂತಸವಾಗಿ ಕಳೆಯುವ ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯ. ಅದಕ್ಕಾಗಿ ಧನ್ಯವಾದ ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದುಕೊಳ್ಳುತ್ತೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜ್ಯೋತಿ ಬಟ್ಸ್ ಕಿಚನ್ ವ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.